ಸ್ನೇಹಿತರೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ತಪಸ್ವಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಆನ್ಲೈನ್ ಮೂಲಕ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಹೇಗೆ ಅರ್ಜಿಯನ್ನು ಸಲ್ಲಿಸೋದು ಮತ್ತು ಏನೆಲ್ಲ ದಾಖಲಾತಿಗಳು ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೀಡಲಿದ್ದೇನೆ. ಸ್ನೇಹಿತರೆ, ಅದಕ್ಕೂ ಮೊದಲೇ ನೀವೇನಾದರೂ ಇನ್ನೂ ನಮ್ಮ ಟೆಕ್ನಿಕಲ್ ತಪಸ್ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮೆಲ್ಲ ಅಪ್ಡೇಟ್ಸ್ಗಳನ್ನ ಪಡ್ಕೋಬೋದು ಅಂತ ಹೇಳ್ತಾ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ಜಾತಿ ಮತ್ತು ಆದಾಯ ಪ್ರಮಾಣಕ್ಕೆ ಅರ್ಜಿ ಸಲ್ಲಿಸಲು ಏನೇನು ದಾಖಲಾತಿಗಳು ಬೇಕು ಅಂತ ನೋಡೋದಾದರೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತು ನಿಮ್ಮ ಹಳೆಯ ಅಂದರೆ ಓಲ್ಡ್ ಕ್ಯಾಸ್ಟ್ ಆ್ಯಂಡ್ ಸರ್ಟಿಫಿಕೇಟ್ ಅಥವಾ ನಿಮ್ಮ ಟಿ ಸಿ ಇರಬೇಕಾಗುತ್ತೆ. ಸ್ನೇಹಿತರೆ, ಇಷ್ಟು ದಾಖಲಾತಿಗಳು ನಿಮ್ಮ ಹತ್ರ ಇತ್ತು ಅಂತ ಆದರೆ ಹೇಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದು ಅನ್ನೋದನ್ನ ತಿಳ್ಕೊಳ್ಳೋಣ. ನೀವು ಮೊದಲಿಗೆ ನೋಡ್ತಾ ಇರ್ಬೋದು ಈ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ. ನಾನು ಈ ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಸಹ ನೀಡಿರ್ತೇನೆ, ನೀವು ಇದನ್ನು ಯೂಸ್ ಮಾಡ್ಕೊಂಡು. ಇದಾದ ನಂತರ ನೋಡ್ತಾ ಇರೋದು ಎಂಟರ್ ಯುವರ್ ಮೊಬೈಲ್ ನಂಬರ್ ಅಂತಿದೆ, ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಇದಾದ ನಂತರ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಚಂದ್ರೆ ಒಂದು ಓ ಟಿ ಪಿ ನಿಮ್ಮ ಮೊಬೈಲ್ ನಂಬರ್ಗೆ ಬಂದಿರುತ್ತೆ, ಅದನ್ನ ಎಂಟರ್ ಮಾಡ್ಕೊಳ್ಳೋಣ. ಇದಾದ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನ್ಯೂ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ಯಾಸ್ಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರೇಷನ್ ಅಥವಾ ಆಧಾರ್ ಕಾರ್ಡ್ ಐ ಡಿ ಅಂತ ಇದೆ, ಇಲ್ಲಿ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ನಂಬರ್ನ ಹಾಕೊಬೇಕಾಗುತ್ತೆ. ನಾನು ಇವತ್ತು ರೇಷನ್ ಕಾರ್ಡ್ ನಂಬರ್ನ ಟೈಪ್ ಮಾಡ್ಕೊತ ಇದ್ದೇನೆ. ರೇಷನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿದ್ಮೇಲೆ ಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಲವು ಟೈಮ್ ಸರ್ವರ್ ಸ್ಲೋ ಇದ್ರೆ ಸ್ವಲ್ಪ ನಿಧಾನ ಆಗುತ್ತೆ ಸ್ನೇಹಿತರೆ, ವೆಯ್ಟ್ ಮಾಡಬೇಕಾಗುತ್ತೆ. ನಂತರ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಹೋಬಳಿ, ನಂತರ ನೀವು ವಾಸ ಮಾಡ್ತಿರುವ ಸ್ಥಳ ರೂರಲ್ಲೋ ಅಥವಾ ಅರ್ಬನ್ನೋ ಇದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ನಿಮ್ಮ ವಾರ್ಡ್ ಸಂಖ್ಯೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೋಡ್ತಾ ಇರ್ಬೋದು ನಿಮಗೆ ಸರ್ಟಿಫಿಕೇಟ್ ಕನ್ನಡದಲ್ಲಿ ಬೇಕೋ ಇಂಗ್ಲೀಷ್ನಲ್ಲಿ ಬೇಕೋ ಅಂತ ಕೇಳ್ತಿದೆ. ನೀವು ಯಾವುದ್ರಲ್ಲಿ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಅಪ್ಲಿಕೇಂಟ್ ನೇಮ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೋಡ್ತಾ ಇರ್ಬೋದು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿರೋದ್ರಿಂದ ನಿಮ್ಮ ರೇಷನ್ ಕಾರ್ಡ್ನಲ್ಲಿರುವ ಫ್ಯಾಮಿಲಿ ಮೆಂಬರ್ಸ್ನ ಎಲ್ಲ ಹೆಸರು ಬಂದಿರುತ್ತೆ. ಯಾರ ಹೆಸರಲ್ಲಿ ಸರ್ಟಿಫಿಕೇಟ್ ಮಾಡಬೇಕೋ ಅವರ ಹೆಸರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅವರ ತಂದೆಯ ಹೆಸರನ್ನು ಟೈಪ್ ಮಾಡ್ಕೊಳ್ಳಿ. ಇದಾದ ನಂತರ ಕ್ಯಾಟಗರಿ ಮೇಲೆ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಕ್ಯಾಸ್ಟ್ ಯಾವ ಕ್ಯಾಟಗರಿಗೆ ಬರುತ್ತೆ ಅನ್ನೋದ್ರ ಮೇಲೆ ನಿಮ್ಮ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇದಾದ ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಂತರ ನೋಡ್ತಿರ್ಬೋದು ನಿಮಗೊಂದು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ನ ಓಪನ್ ಆಗುತ್ತೆ. ಇದನ್ನು ಕೂಡ ನಾವು ಫಿಲಪ್ ಮಾಡಬೇಕಾಗುತ್ತೆ. ಅರ್ಜಿದಾರನ ಹೆಸರು ಅಂತಿದೆ ಇಲ್ಲಿ, ಶ್ರೀಮತಿ ಶ್ರೀ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸಂಬಂಧಿಕರ ಹೆಸರು, ಅವರಿಗಿರೋ ಸಂಬಂಧ ಕೋಮ ಭಿನ್ನೋ ಇದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ನಿಮ್ಮ ತಂದೆಯ ಹೆಸರು ಇಲ್ಲ ಬಂದಿರುತ್ತೆ ಆವಾಗಲೇ ಟೈಪ್ ಮಾಡಿರೋದ್ರಿಂದ ಇಲ್ಲಿ ನಿಮ್ಮ ತಾಯಿ ಹೆಸರನ್ನು ಹಾಕೊಬೇಕಾಗುತ್ತೆ. ಇದಾದ ನಂತರ ನಿಮ್ಮ ಕಾಯಂ ವಿಳಾಸವನ್ನು ಹಾಕೊಬೇಕಾಗುತ್ತೆ. ಸ್ನೇಹಿತರೆ, ನಂತರ ನೋಡ್ತಿರ್ಬೋದು ಉದ್ದೇಶ ಅಂತಿದೆ, ಉದ್ದೇಶದ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ವಿದ್ಯಾಭ್ಯಾಸಕ್ಕಾಗಿ ಸರ್ಟಿಫಿಕೇಟ್ ಪಡೆದಿದ್ದೀರೋ ಅಥವಾ ನೌಕರಿಗೋಸ್ಕರ ಅಥವಾ ಇತರ ಉದ್ದೇಶನ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನಂತರ ನಿಮ್ಮ ಜಾತಿ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಉಪಜಾತಿಯನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಇಲಾಖೆ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂದಾಯ ಇಲಾಖೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿರ್ದಿಷ್ಟ ಉದ್ದೇಶ ಅಂತಿದೆ, ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ನಿರ್ದಿಷ್ಟ ಉದ್ದೇಶವನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಹುಟ್ಟಿದ ದಿನಾಂಕವನ್ನು ಕೂಡ ಎಂಟರ್ ಮಾಡ್ಕೊಬೇಕಾಗುತ್ತೆ. ಇದಾದ ನಂತರ ನೋಡ್ತಾ ಇರ್ಬೋದು ಇಲ್ಲಿ ಒಟ್ಟು ಶುಲ್ಕ ₹25 ನೀವು ಪಾವತಿ ಮಾಡಬೇಕಾಗುತ್ತೆ. ನಂತರ ವಾರ್ಷಿಕ ಆದಾಯವನ್ನು ಕೂಡ ನೀವು ಇಲ್ಲಿ ಹಾಕೊಬೇಕಾಗುತ್ತೆ. ಇದಾದ ನಂತರ ಅಪ್ಲೋಡ್ ರಿಕ್ವೈರ್ಡ್ ಸ್ಕ್ಯಾನ್ ಡಾಕ್ಯುಮೆಂಟ್ಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಸ್ಕೂಲ್ ಸರ್ಟಿಫಿಕೇಟ್ ಮತ್ತೊಂದು ಐ ಡಿ ಪ್ರೂಫ್ನ ಕಂಪಲ್ಸರಿಯಾಗಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಸ್ನೇಹಿತರೆ, ಇಲ್ಲಿ ರೇಷನ್ ಕಾರ್ಡ್ ಅಂತಿದೆ, ರೇಷನ್ ಕಾರ್ಡ್ನ ಕೂಡ ಕಂಪಲ್ಸರಿಯಾಗಿ ಅಪ್ಲೋಡ್ ಮಾಡಿ. ನಿಮ್ಮ ಓಲ್ಡ್ ಸರ್ಟಿಫಿಕೇಟ್ ಇದ್ದರೆ ಓಲ್ಡ್ ಸರ್ಟಿಫಿಕೇಟ್ನ ಕೂಡ ಕಂಪಲ್ಸರಿಯಾಗಿ ಅಪ್ಲೋಡ್ ಮಾಡಿ. ಓಲ್ಡ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ತೊಂದರೆ ಇಲ್ಲ, ನೀವು ಟಿ ಸಿಯನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡನ್ನು ಚೂಸ್ ಮಾಡಿಕೊಂಡು ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನೀವು ಇಷ್ಟು ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಿದ್ಮೇಲೆ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಷ್ಟು ಡಾಕ್ಯುಮೆಂಟ್ಗಳನ್ನ ನೀವು ಪಿ ಡಿ ಎಫ್ ಫೈಲ್ನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನೋಡ್ಬೋದು ನಂತರ ಫೈಲ್ ಅಪ್ಲೋಡೆಡ್ ಅಂತ ಬರುತ್ತೆ. ನಂತರ ಇಲ್ಲಿ ಕೆಳಗೆ ಕಾಣ್ತಿರುವ ಕ್ಯಾಪ್ಚರ್ ಅನ್ನು ಹಾಕಿ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ನಿಮ್ಗೊಂದು ಅಕ್ನಾಲೆಜ್ಮೆಂಟ್ ನಂಬರ್ ಬರುತ್ತೆ, ಈ ನಂಬರ್ನ ನೀವು ಎಲ್ಲರೂ ನೋಟ್ ಮಾಡಿ ಇಟ್ಕೊಬೇಕಾಗುತ್ತೆ. ಇದಾದ ನಂತರ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಕೆಳಗೆ ಬಂದ್ರೆ ಪ್ರೊಸೀಡ್ ಟು ಇ ಸೈನ್ ಅಂತ ಇದರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವು ಈ ಕಾಪಿಯನ್ನು ಪ್ರಿಂಟ್ ತೆಗೆದಿಟ್ಕೊಬೇಕಾಗುತ್ತೆ. ಸ್ನೇಹಿತರೆ, ಮೊದಲಿಗೆ ನಾವು ಇದನ್ನ ಇಲ್ಲಿಂದ ಕೆಳಗ್ ತನಕ ಕಾಪಿ ಮಾಡಿಕೊಂಡು ಇದನ್ನ ಪ್ರಿಂಟ್ ತೆಗೊಬೇಕಾಗುತ್ತೆ. ಈ ಎರಡು ಕಾಪಿಗಳನ್ನು ಇದನ್ನ ಪ್ರಿಂಟ್ ತೆಗೆದಿಟ್ಕೊಂಡು ನಮ್ಮ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತು ನಮ್ಮ ಹಳೆಯ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಥವಾ
ರೇಷನ್ ಕಾರ್ಡ್ ಅನ್ನ ಸೇರಿಸಿ ನಾವು ನಮ್ಮ ಹತ್ತಿರದ ಒಂದು ತಾಲೂಕು ಆಫೀಸ್ ಆಗಿರ್ಬೋದು ಅಥವಾ ನಿಮ್ಮ ಊರಿನಲ್ಲಿ ನಾಡ ಕಚೇರಿ ಅಂತ ಇರುತ್ತೆ ಅಲ್ಲಿಗೆ ಈ ಕಾಪಿಯನ್ನು ತಲುಪಿಸಬೇಕಾಗುತ್ತೆ. ಇಲ್ಲಾಂದ್ರೆ ಅದು ಯಾವುದೇ ಕಾರಣಕ್ಕೂ ಅಪ್ರೂವಲ್ ಆಗೋದಿಲ್ಲ. ಇದನ್ನ ಸರಿಯಾಗಿ ನೆನಪಿನಲ್ಲಿಟ್ಕೊಳ್ಳಿ. ಇದನ್ನ ಪ್ರಿಂಟ್ ತೆಗೆದಿಟ್ಕೊಂಡ ನಂತರ ಅಥವಾ ನೀವು ಇದನ್ನ PDF ಗೆ ಕನ್ವರ್ಟ್ ಮಾಡಿದ ನಂತರ ಈ ಸೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ನ ಎಂಟರ್ ಮಾಡಿ ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿರುವ ಮೊಬೈಲ್ ನಂಬರ್ ಗೆ ಒಂದು OTP ಬರುತ್ತೆ. ಆ ನಂಬರ್ ನ ಇಲ್ಲಿ ಎಂಟರ್ ಮಾಡ್ಕೊಂಡ್ರೆ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಕೊನೆದಾಗಿ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ನ ಕೊನೆದಾಗಿ ಸಬ್ಮಿಟ್ ಆಗಿರುತ್ತೆ. ಅಷ್ಟೇ ನಂತರ ಈ ಸೈನ್ ಪ್ರೋಸೆಸ್ ಮುಗಿದ ಮೇಲೆ ನಂತರ ನೋಡ್ತಾ ಇರ್ಬೋದು ಇಲ್ಲಿ ಫೆಲೆ ಟ್ರಾನ್ಸಾಕ್ಷನ್ ಗೆ ಬಂದು ನೀವು ಪೇಮೆಂಟ್ ನ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಆನ್ಲೈನ್ ಪೇಮೆಂಟ್ ಫಾರ್ ಫೇಲ್ಡ್ ಟ್ರಾನ್ಸಾಕ್ಷನ್ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ RD ನಂಬರ್ ಅಂದರೆ ಮೊದಲು ಬಂದಿರುವ ಎಕ್ನಾಲೆಜ್ಮೆಂಟ್ ನಂಬರ್ನ ಹಾಕಿ ಶೋ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಪೇ ಅಂತ ಒಂದು ಆಪ್ಷನ್ ಬರುತ್ತೆ. ಪೇ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ₹25 ಪೇಮೆಂಟ್ನ ನಿಮ್ಮ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅಥವಾ ನಿಮ್ಮ ನೆಟ್ ಬ್ಯಾಂಕಿಂಗ್ ಮೂಲಕ ಪೇಮೆಂಟ್ನ ಮಾಡ್ಬೋದು. ಒಂದು ವಾರದಿಂದ 10 ದಿನದ ಒಳಗಾಗಿ ಸರ್ಟಿಫಿಕೇಟ್ ನಿಮ್ ಕೈ ಸೇರುತ್ತದೆ. ಸ್ನೇಹಿತರೆ, ಇದನ್ನ ವಿಡಿಯೋದಲ್ಲಿ ಏನೇ ಡೌಟ್ಸ್ ಕೇಳಿದ್ರು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತು ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡ್ತೇನೆ. ನೀವು ಅದನ್ನ ಯೂಸ್ ಮಾಡಿಕೊಂಡು ಏನಾದ್ರು ಕ್ವಶನ್ ಗಳಿದ್ರೆ ಕೇಳ್ಬೋದು. ಸ್ನೇಹಿತರೆ, ಹೀಗೆ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ನಮ್ಮ ಟೆಕ್ನಿಕಲ್ ತಪಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.